ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಒಂದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟನ್ನು ಕೇಳ್ತಾ ಇದ್ರು ಸೊ ಎಮ್ ಸಿ ಕ್ಯೂ ಏನಾದ್ರು ಬರುತ್ತಾ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸಂಪೂರ್ಣ ಪರೀಕ್ಷಾ ಪದ್ಧತಿಯನ್ನು ಏನಾದರೂ ಬದಲಾವಣೆ ಮಾಡ್ತಿದ್ದಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರ್ತಕ್ಕಂಥದ್ದು ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ರಿಪೀಟರ್ಸ್ ಆಗಿರ್ಬೋದು ಫ್ರೆಷರ್ಸ್ ಆಗಿರ್ಬೋದು ಒಂದು ಏನು ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರಿಗೂ ಪರೀಕ್ಷೆ ಯಾವ ಥರ ನಡೆಯುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟನ್ನು ಕೇಳ್ತಿದ್ರೆ ಇದರ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಮೊದಲ ಬಾರಿಗೆ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ವಿಡಿಯೋವನ್ನು ತಗೊಂಡವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ಗಳು ಇನ್ಫಾರ್ಮೇಷನ್ಗಳು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ನ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಿಮಗೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡ ಬನ್ನಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಒಂದು ಪರೀಕ್ಷೆಯನ್ನು ಕಟ್ಟಿರ್ತಕ್ಕಂಥ ಪ್ರೆಷರ್ಸ್ ಆಗಿರ್ಬೋದು ರಿಪೀಟರ್ಸ್ ಆಗಿರ್ಬೋದು ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ ನಡೀತಿರುವಂಥ ಎಸ್ ಎಲ್ ಸಿ ಒಂದು ಪರೀಕ್ಷೆ ಯಾವ ಥರ ನಡೆಯುತ್ತೆ ಎಮ್ ಸಿ ಕ್ಯೂ ಏನಾದರೂ ಕೊಡ್ತಾರೆ ಅಂದರೆ ಹಿಂದೆ ಕೊಟ್ಟಿರಲ್ಲ ಫಾರ್ಟಿ ಮಾರ್ಕ್ಸ್ ಕೊಟ್ಬಿಟ್ಟು ಅಂದರೆ ಮೆಟ್ರಿಕ್ ಮಾಡೋ ಥರ ಆನ್ಸರ್ಸ್ ಕೊಟ್ಟಿದ್ರಲ್ಲ ಆ ಥರ ಕೊಡ್ತಾರ ಪ್ರಶ್ನೆ ಪತ್ರಿಕೆ ಯಾವ ಥರ ಬರುತ್ತೆ ಚೇಂಜಸ್ ಏನಾರಾಗಿದೆಯಾ ಬ್ಲೂ ಪ್ರಿಂಟ್ ಬಿಡುಗಡೆ ಮಾಡಿದಾರೆ ಮಾಡಲ್ ಕ್ವಶನ್ ಪೇಪರ್ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಪ್ರಶ್ನೆಗಳನ್ನು ಹೆಸರಿಸಿ ವಿದ್ಯಾರ್ಥಿಗಳನ್ನ ಸ್ಟಮೇಲೆ ಕೇಳ್ತಾ ಇದ್ದೀರಿ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಪರೀಕ್ಷೆನ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಬಂದೇ ಬರುತ್ತೆ ಸೆಕೆಂಡ್ ಪ್ಯು ಸಿ ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವೆಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟನ್ನು ಪ್ರಕಟ ಮಾಡಿದ್ದಾರೆ ಸೊ ಸಂಪೂರ್ಣವಾಗಿ ಅವರಿಗೆ ಅನ್ನು ಮಾಡಿದ್ದಾರೆ ಎಮ್ ಸಿ ಕ್ಯೂನ ಕೂಡ ಅವರಿಗೆ ಕೊಟ್ಟಿರತಕ್ಕಂಥದ್ದು ಅಂದರೆ ನಾರ್ಮಲ್ ಕ್ವಶನ್ ಜೊತೆಗೆ ಎಮ್ ಸಿ ಕ್ಯೂ ಕೊಟ್ಟಿದ್ದಾರೆ ಸೊ ಹಿಂದೆ ಇರಿದಿರೋ ಅಂಥ ಕ್ವಶನ್ ಪೇಪರನ್ನು ಈ ಥರ ರೆಡಿ ಮಾಡಿರುವಂಥದ್ದು ಈ ಬಾರಿ ಸೊ ಅದೇ ಥರ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನಾದರೂ ಈಸಿಯಾಗಲಿ ಅಂದ್ಬಿಟ್ಟು ಹೆಚ್ಚಿಗೆ ಮಾರ್ಕ್ಸ್ನ ತೆಗಿಲಿ ಅಂದ್ಬಿಟ್ಟು ಈಸಿಯಾಗಿ ಯಾವ ಥರ ಕೊಡ್ತಾರ ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತಾರೆ ಏನಾದರೂ ಕ್ವಶನ್ ಪೇಪರ್ನ ಕೊಡ್ತಾರ ಏನು ಎತ್ತಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಿದ್ರಿ ಸೊ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಮಾಹಿತಿನ ನೋಡೋದರೆ ಎಮ್ ಸಿ ಕ್ಯೂ ಬರುತ್ತಾ ಅಥವಾ ಪ್ರಶ್ನೆ ಪತ್ರಿಕೆ ಯಾವ ಥರ ಬರುತ್ತೆ ಅಂದ್ಬಿಟ್ಟು ತಿಳ್ಕೊಳ್ಳೋದಾದ್ರೆ ಎಮ್ ಸಿ ಕ್ಯೂ ಕೊಡ್ತೀವಿ ಅಂತ ಇದುವರೆಗೂ ಎಲ್ಲ ಮಾಹಿತಿ ಬಂದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಬೋರ್ಡ್ನ ಕಣಿದರೆ ಅಂದರೆ ಪಿ ಯು ಸಿ ಬೋರ್ಡ್ ಎಸ್ ಎಲ್ ಸಿ ಬೋರ್ಡ್ನ ಮರ್ಜಿ ಮಾಡಿಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಮಾಡಿದ್ದಾರೆ ಸೊ ಅದರ ಕಡೆಯಿಂದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಆಗಲಿ ಮಾಡಲ್ ಕ್ವಶನ್ ಪೇಪರ್ ಆಗಲಿ ಎರಡು ಸಾವಿರದ ಇಪ್ಪತ್ತ್ ಒಂದು ಪರೀಕ್ಷೆಗೆ ರಿಲೀಸ್ ಆಗಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಚೇಂಜಸ್ ಆಗುತ್ತೆ ಅನ್ನೋದ್ರ ಕುರಿತು ಎಲ್ಲೂ ರಿಲೀಸ್ನ ಮಾಡಿಲ್ಲ ಸೊ ಒಟ್ಟಾಗಿ ವಿದ್ಯಾರ್ಥಿಗಳಿಗೆ ಯಾವ ಥರ ಇರುತ್ತೆ ಅನ್ನೋದನ್ನಾದರೂ ಮಾಡಲ್ ಕ್ವಶನ್ ಪೇಪರ್ನ ಬಿಡುಗಡೆ ಮಾಡ್ತಾರೆ ಸೊ ಕಳೆದ ವರ್ಷ ಥರನೇ ಇತ್ತು ಅಂದ್ರೂ ಕೂಡ ರಿಲೀಸ್ ಮಾಡ್ತಾರೆ ಇಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ನ ಪ್ರಕಟ ಮಾಡ್ತಾರೆ ಸೊ ಪ್ರಕಟ ಮಾಡಿದಾಗ ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಎಮ್ ಸಿ ಕ್ಯೂ ಬರುತ್ತೆ ಇನ್ನೊಂದು ಮತವಾದಂಥ ವಿದ್ಯಾರ್ಥಿಗಳಿಗೆ ತಿಳಿಸೋ ಇದರ ಪ್ರಶ್ನೆ ಪತ್ರಿಕೆ ಕುರಿತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸೊ ಚೇಂಜಸ್ ಆಗೋದಿಲ್ಲ ಅನ್ನೋದ್ರ ಕುರಿತು ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಕುರಿತು ಏನು ನೋಂದಣಿ ಮಾಡಿಕೊಡೋದಕ್ಕೆ ಅಂತ ಹಿಂದೆ ಒಂದು ನೋಟಿಫಿಕೇಷನ್ ಪ್ರಕಟ ಮಾಡಿ ಸೊ ಹಿಂದೆ ಯಾವ ಪರೀಕ್ಷೆ ಮಾದರಿ ಇದ್ದಾರೆ ಎರಡು ಸಾವಿರದ ಎಂಟು ಹತ್ತೊಂಬತ್ತು ಈ ಒಂದು ಸಂದರ್ಭದಲ್ಲಿದ್ದಂಥ ಪರೀಕ್ಷಾ ಏನು ಮಾದರಿಯನ್ನೇ ವಿದ್ಯಾರ್ಥಿಗಳಿಗೆ ನಾವು ಅನುಸರಿಸ್ತೇವೆ ಅಂತ ಮಾಹಿತಿಯಲ್ಲಿ ತಿಳಿಸ್ಕೊಟ್ಟಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಪರೀಕ್ಷೆಗೆ ಚೇಂಜಸ್ ಅನ್ನು ಕೂಡ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು ಸೊ ಈ ವಾರ ಅಥವಾ ನೆಕ್ಸ್ಟ್ ವಾರದೊಳಗಡೆ ವಿದ್ಯಾರ್ಥಿಗಳಿಗೆ ಪ್ರಿಂಟ್ ಅಥವಾ ಮಾಡೋದ ಕ್ವಶನ್ ಪೇಪರ್ನ ಎಸ್ ಎಲ್ ಸಿ ಬೋರ್ಡ್ನ ಕಡೆಯಿಂದ ಅಂದರೆ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಕಟ ಮಾಡುತ್ತಾರೆ ಪ್ರಕಟ ಆದ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೇಳಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ದರೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದಾರೆ